ನಿಜವಾಗಿ ಹೇಳಬೇಕು ಅಂದರೆ ಇದೊಂದು ಪ್ರಶಂಸೆ ಅಲ್ಲ, ನನಗೆ ತೋರುವುದು ಈ ಪುಣ್ಯಭೂಮಿಯಲ್ಲಿ ಏನೋ ಒಂದು ತುಂಬ ದೊಡ್ಡ ಸಾಧನೆ ಇದೆ. ಒಂದು ಕಡೆ ಬಾಹುಬಲಿ ಇದ್ದಾನೆ, ಇಲ್ಲಿ ವೆಂಕಟರಮಣ ಇದ್ದಾನೆ. ಬಾಹುಬಲಿ ಅವನು ದಿಗಂಬರನಾಗಿ ದೇವರ ಅನುಗ್ರಹಕ್ಕೆ ಕಾಯ್ತಾ ಇದ್ದಾನೆ. ವೆಂಕಟರಮಣ ಸರ್ವಾಭರಣ ಸುಂದರ ಆಗಿ ನನ್ನಂಥ ರಾಜಾದಿರಾಜ ಯಾರಿದ್ದಾರೆ ಅಂತ ಕೇಳ್ತಾ ಇದ್ದಾನೆ. ಗತ್ತಿನ ದೇವರು ನಮ್ಮ ವೆಂಕಟರಮಣ. ಅಂಥ ಗತ್ತಿನ ದೇವರ ಪಾದದ ಬುಡದಲ್ಲಿ ಕುಳಿತ ಪುಣ್ಯದಿಂದ ನಿಮ್ಮನ್ನೆಲ್ಲ ನೋಡಿದರೆ ನಿಮಗೂ ಒಂದು ಗತ್ತುಂಟು. ಸಾಮಾನ್ಯ ಅಲ್ಲ ಗತ್ತಿನ ಜನ ನೀವೆಲ್ಲ, ಸಾಮಾನ್ಯ ಅಲ್ಲ. ಭಾರೀ ಸಂಘಟನೆ. ಏನು ಸಂಘಟನೆ ಅಂದರೆ, ನಾವೆಲ್ಲ ವೆಂಕಟರಮಣದ ಒಕ್ಕಲಿಗರು. ನಮ್ಮ ಥರ ಸಂಘಟನೆ ಮಾಡುವ ಒಂದು ಬ್ರಾಹ್ಮಣ ಸಮಾಜ ಜಗತ್ತಿನಲ್ಲಿ ಯಾರಿದೆ ಅಂತ ಕೇಳುವ ತಾಕತ್ತಿರೋದಾದರೆ ಜಿ ಎಸ್ ಬಿ ತಂಡಕ್ಕೆ. ಅಂಥ ತಾಕತ್ತಿದೆ ನೋಡಿ, ಅಂಥ ಗತ್ತಿದೆ ನಿಮಗೆ. ಈ ಗತ್ತು ಎಲ್ಲಿಂದ ಬಂತು ಅಂದರೆ ವೆಂಕಟರಮಣನ ಆರಾಧನೆಯಿಂದ ಬಂದದ್ದು. ಮರೀಬೇಡಿ, ಇಂಥ ಅಹಂಕಾರ ಜನ್ಮಪೂರ್ತಿ ಇರಲಿ. ಅದನ್ನು ಹೇಳ್ತಾರೆ ದಾಸರು, ನನಗೆ ಅಹಂಕಾರ ಬೇಡ, ನಾನು ದೇವರ ದಾಸಾನ ದಾಸ, ನನಗೆ ಅಹಂಕಾರ.